हलो गायस् विनो एडिटिंग कन्नड चैनल गे निम्गेल्ल स्वागत इवत्तु स्टार्टिंग वीडियो ना नोडिरबेकु गायस् आ तर इंस्टाग्राम अल्लि तुंबा ट्रेंडिंग नडेदिदे आ तर वीडियो एडिटिंग हेगे माडबेकु अंत निमगे हेळ्कोड्तीनि गायस् इन्नु नम्म चैनल ना सब्सक्राइब माडिल्ल अंद्रे प्लीज होगि सब्सक्राइब माड्कोळ्ळि गायस् इदे तर होस होस वीडियो एडिटिंग ट्यूटोरियल तर्ता इर्तीनि हागे नम्म टेलीग्राम चैनल ना जॉइन आगिल्ल अंद्रे प्लीज होगि जॉइन आगि गायस् अल्लेल्ल मटेरियल्स ना कोड्तीनि नानु ईग नीवु बैक बंदु VN ऐप ना ओपन माड्कोळ्ळि गायस् ನಿಮಗೆ VN ಆಪ್ ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ VN ಆಪ್ ಮೇಲೆ ಬಂದು ಮತ್ತು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಕ್ಲಿಕ್ ಮಾಡಬೇಕೆ ನಿಮಗೆ ನೀವು ಫೋಟೋಸ್ನ ಸೆಲೆಕ್ಟ್ ಮಾಡ್ಬೇಕು ಗೈಸ್ ನಾನು ಫೋಟೋಸ್ನ ಏಸ್ ಅಂತ ಸೆಲೆಕ್ಟ್ ಹೇಳ್ತೀನಿ ನೀವು ನಿಮ್ದು ಯಾವುದಾದ್ರೂ ಒಂದು 6 ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ನಾನು 6 ಇಮೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇದೇ ಥರ ಮಾಡ್ಕೊಳ್ಳಿ ನೀವು ನಾನು 6 ಇಮೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದಕ್ಕೆ ನಮ್ಮ ಈ ಥರ ಇಮೇಜ್ ಆ್ಯಡ್ ಆಗಿರುತ್ತೆ ಆ್ಯಡ್ ಆದಮೇಲೆ ಲಾಸ್ಟಿಗೆ ಬಂದು ಲಾಸ್ಟ್ ಇಮೇಜ್ ಕಲರ್ನ ಬ್ಲ್ಯಾಕ್ ಸ್ಕ್ರೀನ್ ಇಮೇಜ್ನ ಡಿಲ್ಟ್ ಮಾಡ್ಕೊಳ್ಳಿ ಡಿಲ್ಟ್ ಮಾಡ್ಕೊಂಡ್ಬೇಕೆ ಇಲ್ಲಿ ಮೇಲ್ಗಡೆ ಒರಿಜಿನಲ್ ಅಂತ ಇದೆಯಲ್ಲ ಇಲ್ಲಿ ಬಂದು 9:16 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಬೇಕೆ ನಮ್ಮದು ಇಮೇಜ್ ಆ್ಯಡ್ ಆಗಿದೆ ಗೈಸ್ ನಾವು ಸಾಂಗ್ನ ಆ್ಯಡ್ ಮಾಡ್ಬೇಕು ಗೈಸ್ ನಿಮಗೆ ಸಾಂಗ್ ಆ್ಯಡ್ ಮಾಡೋಕ್ಕೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಟೆಲಿಗ್ರಾಮ್ನಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಎಕ್ಸ್ಟ್ರಾ 2-4 ಆಡಿಯೋ ಮಾಡಿದ್ರೆ ಕ್ಲಿಕ್ ಮಾಡಿ ಈ ವಿಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ ಆಡಿಯೋ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಆಡಿಯೋ ಆ್ಯಡ್ ಆಗಿದೆ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬೇಕೆ ಈಗ ನಾವು ಬುಕ್ ಮಾರ್ಕ್ ಹಾಕ್ಬೇಕು ಗೈಸ್ ನಾನು ಬುಕ್ ಮಾರ್ಕ್ ಟೈಮ್ ಲೇಯರ್ನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇದೇ ವಿಡಿಯೋದಲ್ಲಿ ನಿಮಗೆ ಬುಕ್ ಮಾರ್ಕ್ ಟೈಮ್ ಲೇಯರ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫಸ್ಟ್ ಬುಕ್ ಮಾರ್ಕ್ 2.93 ಸೆಕೆಂಡ್ ಬುಕ್ ಮಾರ್ಕ್ 5.64 ಥರ್ಡ್ ಬುಕ್ ಮಾರ್ಕ್ 9.36 ಫೋರ್ತ್ ಬುಕ್ ಮಾರ್ಕ್ 11.73 ಫಿಫ್ತ್ ಬುಕ್ ಮಾರ್ಕ್ 14.06 ನಮ್ಮದು 5 ಬುಕ್ ಮಾರ್ಕ್ ಆ್ಯಡ್ ಮಾಡ್ಬೇಕು ಗೈಸ್ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬೇಕೆ ಈ ಥರ ಈಗ ಬುಕ್ ಮಾರ್ಕ್ ಪ್ರಕಾರ ಇಮೇಜ್ನ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಇಮೇಜ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬುಕ್ ಮಾರ್ಕ್ ಪ್ರಕಾರ ಇಮೇಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ ಇದೇ ಥರ ನೀವು ಮಾಡ್ಕೊಳ್ಳಿ ಇದೇ ಥರ ಪ್ರೊಸೆಸ್ನ ನಾನು ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಬುಕ್ ಮಾರ್ಕ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದೇ ಥರ ಹೊಸ ಹೊಸ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ತರ್ತಾ ಇರ್ತೀನಿ ಹಾಗೆ ನಮ್ಮ ಚಾನಲ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಜಾಯ್ನ್ ಆಗಿ ಗೈಸ್ ಅಲ್ಲಿ ಎಲ್ಲ ಮೆಟೀರಿಯಲ್ಸ್ನ ಕೊಟ್ಟಿರ್ತೀನಿ ನಾನು ಏನೋ ಫೋಟೋಸ್ಗೆ ಎಫೆಕ್ಟ್ಸ್ ಹಾಕ್ಬೇಕು ಗೈಸ್ ಎಫೆಕ್ಟ್ಸ್ ಹಾಕೋಗೆ ನೀವು ಇಲ್ಲಿ ಪ್ಲಸ್ ಐಕನ್ ಇರುತ್ತೆ ಅಲ್ಲ ಸ್ಟಾರ್ಟಿಂಗ್ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಬೇಕೆ ಸೆಕೆಂಡ್ ಇಮೇಜಿಗೆ ನಡುಗೆ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಲ್ಯಾಕ್ ಕಲರ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಥರ್ಡಿಗೆ ಬಂದು ಥರ್ಡ್ ಇಮೇಜಿಗೆ ಬಂದು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಬೇಕೆ ಈಗ ಇಲ್ಲಿ ನಾವು ಎಫೆಕ್ಟ್ಸ್ನ ಆ್ಯಡ್ ಮಾಡಬೇಕು ಈ ಇಮೇಜಿಗೆ ಎಫೆಕ್ಟ್ಸ್ನ ಆ್ಯಡ್ ಮಾಡೋಕ್ಕೆ ನಾವು ಇಮೇಜ್ ಎಂಡಿಗೆ ಬರೋಣ ಜರ ಇಮೇಜ್ ಎಂಡಿಗೆ ಬಂದು ಇಲ್ಲಿ ನಾವು ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ಲಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಲಿಪ್ ಅಲ್ಲ ಬ್ರೋ ಫ್ಲಿಪ್ ಬೇಡ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಗೈಸ್ ಎಫೆಕ್ಟ್ಸ್ನ ಆ್ಯಡ್ ಆಗಿದೆ ನೋಡ್ಕೊಳ್ಳಿ ಈ ಥರ ನಮ್ಮದು ನೋಡ್ಕೊಳ್ಳಿ ಈ ಥರ ಆಗಿದೆ ಈಗ ಮತ್ತೆ ಈ ಇಮೇಜ್ಗೆ ಎಫೆಕ್ಟ್ಸ್ ಆಗ್ಬೇಕು ಗೈಸ್ ಮತ್ತು ಈ ಇಮೇಜ್ ಮೇಲೆ ಬಂದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಕ್ಲಿಕ್ ಮಾಡಬೇಕೆ ಇಲ್ಲಿ ನಾನು ಝೂಮ್ ಔಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಇದೇ ಥರ ಮಾಡ್ಕೊಳ್ಳಿ ನೀವು ಈ ಥರ ಆಗಿದೆ ನಮ್ಮ ವಿಡಿಯೋ ಮತ್ತು ಇಮೇಜಿಗೆ ಬಂದು ಇಲ್ಲಿ ಬಂದು ನೀವು ಜೀಟಾ ಡೌನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೀಟಾ ಡೌನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಮತ್ತು ಲಾಸ್ಟ್ ಇಮೇಜಿಗೆ ಬಂದು ನೀವು ಇಲ್ಲಿ ನಿಮಗೆ ಜೀಟಾ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಪೂರ್ತಿ ಕಂಪ್ಲೀಟ್ ಆಗಿದೆ ಗೈಸ್ ನಿಮಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದೇ ಥರ ಹೊಸ ಹೊಸ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ತರ್ತಾ ಇರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಜಾಯ್ನ್ ಆಗಿ ಗೈಸ್ ಕೊಟ್ಟಿರ್ತೀನಿ ಈಗ
ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.